मेट्रो सुरंग हादू होगो मार्ग दोड्ड गुंडी ब्रिगेड रोड नल्ली सुमार 20 अडी आळद दोड्ड गुंडी बिद्दिदे ब्रिगेड रोड नल्ली ಗುಂಡಿ ಬಿದ್ದ ಜಾಗದಲ್ಲಿ ಇದೀಗ ರಾತ್ರೋರಾತ್ರಿ ಕಾಂಕ್ರೀಟ್ ಹಾಕಿ ಸಂಚಾರಕ್ಕೆ ಮುಕ್ತ ಮಾಡಿಕೊಟ್ಟಿದ್ದಾರೆ. ಸೊ ಟೆಸ್ಟ್ ಡ್ರೈವ್ಗೂ ಕೂಡ ಅವಕಾಶವನ್ನ ಬಿಎಂಆರ್ಸಿಎಲ್ ಆ ಸಂದರ್ಭದಲ್ಲಿ ಕೊಟ್ಟಿತ್ತು. ಟೆಸ್ಟ್ ಡ್ರೈವ್ನಲ್ಲಿ ಮತ್ತೆ ಸಿಮೆಂಟ್ ಕಿತ್ತು ಬಂದಿದೆ. ಅಂದ್ರೆ ಏನು ಕಳಪೆ ಕಾಮಗಾರಿನಾ? ಸದ್ಯ ಗುಂಡಿ ಬಿದ್ದ ಜಾಗದಲ್ಲಿ ಬ್ಯಾರಿಕೇಡ್ ಹಾಕಿ ಮತ್ತೊಂದು ಬದಿಯಲ್ಲಿ ಸಂಚಾರಕ್ಕೆ ಸದ್ಯ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮೆಟ್ರೋ ಸುರಂಗ ಹಾದು ಹೋಗುವ ಮಾರ್ಗದಲ್ಲಿ ದೊಡ್ಡ ಗುಂಡಿ ಬಿದ್ದಿದ್ದು ಸುಮಾರು 20 ಅಡಿ ಆಳದ ಗುಂಡಿ. ಆಮೇಲೆ ಇಲ್ಲಿ ಇದು ಮೊದಲನೇ ಬಾರಿಗೆ ಬೀಳ್ತಾ ಇದೆ ಅಂತಲ್ಲ, ಜನರಿಗೆ ಅವಕಾಶವನ್ನ ಕೂಡ ಮಾಡ್ಕೊಟ್ಟಿದ್ರು ಓಡಾಡೋಕೆ, ಟೆಸ್ಟ್ ಡ್ರೈವಿಗೆ ಅವಕಾಶ ಕೊಟ್ಟಿದ್ರು. ಅದಾ ಕೆಲವೇ ದಿನಗಳಲ್ಲಿ ಮತ್ತೆ ಕಿತ್ಕೊಂಡು ಬಂದಿದೆ. ಈಗ ಪಕ್ಕದಲ್ಲಿ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ. ಗುಂಡಿ ಬಿದ್ದ ಜಾಗಕ್ಕೆ ಕಾಂಕ್ರೀಟ್ ಹಾಕಿ ಮುಚ್ಚೋ ಕೆಲಸಕ್ಕೆ ಮುಂದಾಗಿದೆ. ಹಾಗಾದ್ರೆ ಇದೇನರ್ಥ, ಏನರ್ಥವನ್ನ ಕಲ್ಪಿಸ್ಕೊಡುತ್ತೆ ಈ ರೀತಿಯಾಗಿ ಪದೇ ಪದೇ ಆಳತ್ತರಕ್ಕೆ ಗುಂಡಿಗಳು ಬೀಳ್ತಾ ಇದೆ ಅಂದ್ರೆ? ಕಳಪೆ ಕಾಮಗಾರಿ ಅಂತಲೋ ಅಥವಾ ನಿರ್ಲಕ್ಷ್ಯ ಅಂತಲೋ ಮತ್ತೊಂದೋ ಮಗದೊಂದೋ? ಆಲ್ರೆಡಿ ಮೊನ್ನೆ ಆಗಿರೋ ದುರಂತ ಸಾಕು, ಇನ್ನೊಂದು ರೀತಿಯ ದುರಂತಗಳಾಗೋದು ಬೇಡ. ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ತಗೊಂಡು ಬಿಎಂಆರ್ಸಿಯಲ್ಲಿ ಈಗ ಯಾವ ರೀತಿಯಾಗಿ ಸ್ಟ್ರಿಕ್ಟ್ ಆಗಿ ಮುಂದಕ್ಕೆ ಹೋಗುತ್ತೆ ಕಾದ್ ನೋಡಬೇಕು. ಕಾರಣ ಟೆಸ್ಟ್ ಡ್ರೈವ್ಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ರು, ಅದಾದ ಕೆಲವೇ ದಿನಗಳಲ್ಲಿ ಹೀಗಾಗುತ್ತೆ ಅಂದರೆ ಏನರ್ಥ? ಸಿಮೆಂಟ್ ಅಥವಾ ಕಾಂಕ್ರೀಟ್ ಕಿತ್ಕೊಂಡು ಬರುತ್ತೆ ಅಂದರೆ? ಗಮನಿಸ್ತಾ ಇದ್ದೀರಿ, ಅಧಿಕಾರಿಗಳಿಗೆ ಬಂದು ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಯಾವ ಪರಿಶೀಲನೆ ಮಾಡಿ ಏನು ಬಂತು ಭಾಗ್ಯ? ಎಲ್ಲ ಸದ್ಯ ಈಗ ಆರಂಭದಲ್ಲೇ ಗೊತ್ತಾಗಿದೆ ಪರವಾಗಿಲ್ಲ, ಎಲ್ಲವೂ ಸರಿಯಾಗಿ ಸ್ವಲ್ಪ ದಿನಗಳಲ್ಲೇ ಕಿತ್ತೋಗಿ ಮತ್ತೆ ಇನ್ನೊಂದು ಅವಾಂತರ ಆಗಿ ಆ ಗುಂಡಿಗೆ ಬಿದ್ದು ಇನ್ನೇನೋ ಆಗಿಬಿಟ್ಟಿದ್ರೆ? ಸದ್ಯ ಹಾಗಾಗಿಲ್ಲ, ಹಾಗಾಗೋದು ಬೇಡ. ಆರಂಭದಲ್ಲೇ ಎಚ್ಚೆತ್ಕೊಂಡ್ರೆ ಬಹಳ ಒಳ್ಳೆಯದು. ಬ್ರಿಗೇಡ್ ರೋಡ್ನಲ್ಲಿ ಸುಮಾರು 20 ಅಡಿ ಆಳ, ಏನು ಹುಡುಗಾಟನ, 20 ಅಡಿ ಆಳದ ಗುಂಡಿ ಬಿದ್ದಿರುವಂಥದ್ದು. ಆಮೇಲೆ ಟೆಸ್ಟ್ ಡ್ರೈವ್ಗೆ ಅಂತ ಜಾಗವನ್ನು ಅವಕಾಶ ಮಾಡಿಕೊಟ್ಟಿದ್ರು ಓಡಾಡೋಕೆ, ಎಲ್ಲವೂ ಆದ ನಂತರವೂ ಗುಂಡಿ ಬಿದ್ದಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾರೆ. ಲೋಕೇಶ್, ಅಂದರೆ ಇದರರ್ಥ ಕಳಪೆ ಕಾಮಗಾರಿ ಅಂತಲೋ ಅಥವಾ ಮತ್ತೊಂದ? ಏನು ಹೇಳ್ತಾರೆ ಅಧಿಕಾರಿಗಳು, ಯಾಕೆ ಈ ಬೇಜವಾಬ್ದಾರಿ? ವಿದ್ಯಾ, ಈಗ ಆ ಕಾಂಕ್ರೀಟನ್ನು ಹಾಕಿದ್ರು, ಕಾಂಕ್ರೀಟ್ ಹಾಕಿದ ಮೇಲೆ ಅದ ಮೇಲೆ ಟೆಸ್ಟ್ ಡ್ರೈವನ್ನು ಮಾಡಿದ್ರು, ಟೆಸ್ಟ್ ಡ್ರೈವ್ ಮಾಡಿದ್ದ ಆದಮೇಲೆ ಮತ್ತೆ ಸಿಮೆಂಟ್ ಕಿತ್ತು ಬರುವಂಥದ್ದು, ತಗ್ಗು ಬೀಳುವಂಥದ್ದು ಕಂಡು ಬಂತು. ಆ ಕಾರಣದಿಂದಾಗಿ ಈಗ ಮತ್ತೆ ಅಲ್ಲಿ ಕಾಂಕ್ರೀಟ್ ಹಾಕ್ಲಿಕ್ಕೆ ಮುಂದಾಗಿರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಇದು ಕಳಪೆ ಕಾಮಗಾರಿ ಅಥವಾ ಬೇಜವಾಬ್ದಾರಿ ಅಂತ ಹೇಳಬಹುದು. ಯಾಕೆಂತಂದರೆ ಮೊದಲೇ ಈ ಒಂದು ಟೆಸ್ಟ್ ಡ್ರೈವ್ಗೆ ಕೊಡೋದಕ್ಕೂ ಮುಂಚೆ, ವೆಹಿಕಲ್ಗಳ ಓಡಾಟಕ್ಕೆ ಅವಕಾಶ ಕೊಡೋದಕ್ಕೂ ಮುಂಚೆ ಕ್ಯೂರಿಂಗ್ ಆಗಲಿಕ್ಕೆ ಬಿಡಬೇಕು. ಆದರೆ ಇಲ್ಲಿ ಕ್ಯೂರಿಂಗ್ ಆಗಲಿಕ್ಕೆ ಅವಕಾಶ ಕೊಡದೇ ಇರದೆ ಮತ್ತೆ ಸಿಮೆಂಟ್ ಎದ್ದು ಬರಲು ಮತ್ತು ತಗ್ಗು ಬೀಳೋದಕ್ಕೆ ಕಾರಣ. ಹಾಗಾಗಿ ಗುಂಡಿ ಬಿದ್ದಿರತಕ್ಕಂಥ ಜಾಗದ ಸುತ್ತ ಎಲ್ಲವೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಮಧ್ಯದಲ್ಲಿ ಮತ್ತೆ ಸಿಮೆಂಟ್ ಹಾಕುವಂಥ ಕೆಲಸಕ್ಕೆ ಈಗ ಬಿಎಂಆರ್ಸಿಎಲ್ನ ಸಿಬ್ಬಂದಿ ಮುಂದಾಗಿರ್ತಕ್ಕಂಥದ್ದು. ಈಗ ಸಿಮೆಂಟ್ ಹಾಕಿದ ನಂತರ ಅದು ಕ್ಯೂರಿಂಗ್ ಆಗಲಿಕ್ಕೆ ಒಂದಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ, 1 ಗಂಟೆ 2 ಗಂಟೆಗಳ ಕಾಲ ಸಮಯವನ್ನು ತೆಗೆದುಕೊಳ್ಳುತ್ತೆ. ತದನಂತರ ಮತ್ತೆ ಟೆಸ್ಟ್ ಡ್ರೈವ್ ಮಾಡಲಿಕ್ಕೆ ಮುಂದಾಗ್ತಾರೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಸಿಮೆಂಟ್ ಕಿತ್ತು ಬರುವಂಥದ್ದಾಗಲಿ ಅಥವಾ ತಗ್ಗು ಬೀಳುವಂಥದ್ದಾಗಲಿ ಕಂಡು ಬರಲಿಲ್ಲ ಅಂತಾರೆ, ವೆಹಿಕಲ್ಗಳ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಈಗಲೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಗುಂಡಿ ಬಿದ್ದಿರತಕ್ಕ ಜಾಗವನ್ನು ಹೊರತುಪಡಿಸಿ ಒಂದು ಬದಿಯಲ್ಲಿ ವೆಹಿಕಲ್ ಓಡಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು, ವೆಹಿಕಲ್ಗೆ ಓಡಾಟಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಒಂದು ರೀತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಏನು ಗುಂಡಿ ಆಳ ಬಿದ್ದಿತ್ತು, ಆಳ ಬಿದ್ದಿರ್ತಕ್ಕಂಥ ಜಾಗದಲ್ಲಿ ಈಗ ಮತ್ತೆ ಕೆಲಸವನ್ನು ಶುರು ಮಾಡಿರುವಂಥದ್ದು. ಇಡೀ ರಾತ್ರಿ, ನಿನ್ನೆ ರಾತ್ರಿ ಇಡೀ ಬಿಎಂಆರ್ಸಿಎಲ್ನ ಇಂಜಿನಿಯರ್ ಎಲ್ಲರೂ ಕೂಡ ಸ್ಥಳದಲ್ಲೇ ಇದ್ದು ಕಾಂಕ್ರೀಟನ್ನು ಹಾಕಿದರು ಮತ್ತು ಮಣ್ಣಿನ ಪರೀಕ್ಷೆಯನ್ನು ಮಾಡಿದರು. ರಾತ್ರಿ ಕಾಂಕ್ರೀಟ್ ಹಾಕಿದ ನಂತರ ಬೆಳಗ್ಗೆ ಕ್ಯೂರಿಂಗ್ ಆಗಿದೆ ಅಂತೇಳಿ ಅದರ ಮೇಲೆ ಸ್ಟ್ರಾಂಗ್ ಸಿಮೆಂಟನ್ನು ಹಾಕ್ತಾರೆ. ಸ್ಟ್ರಾಂಗ್ ಸಿಮೆಂಟ್ ಹಾಕಿದ ನಂತರ ಮತ್ತೆ ಅದು ಕಿತ್ತು ಬಂದಿರುವಂಥದ್ದು ನಮಗೆ ಕಂಡು ಬಂತು. ಆ ಕಾರಣದಿಂದಾಗಿ ಅವಕಾಶ, ಹೀಗೆ ವೆಹಿಕಲ್ಗಳು ಓಡಾಡೋಕ್ಕೆ ಅವಕಾಶ ಕೊಟ್ಬಿಟ್ರೆ ಅದು ಮತ್ತೆ ಗುಂಡಿ ಬೀಳುತ್ತೆ, ತಗ್ಗು ಬೀಳುತ್ತೆ ಅಂತ ಹೇಳಿ ಮತ್ತೆ ಅದರ ಮೇಲೆ ಸಿಮೆಂಟ್ ಮಾಡಲಿಕ್ಕೆ ಈಗ ಮುಂದಾಗಿರುವಂಥದ್ದು. ಮೊದಲ ಟೆಸ್ಟ್ ಡ್ರೈವ್ನಲ್ಲಿ ಒಂದು ರೀತಿ ಫೇಲ್ಯೂರ್ ಆಗಿದ್ದಾರೆ, ಈಗ ಮತ್ತೊಂದು ಟೆಸ್ಟ್ ಡ್ರೈವನ್ನು ಮಾಡ್ತಾರೆ. ಆ ಟೆಸ್ಟ್ ಡ್ರೈವ್ನಲ್ಲಿ ಸಹಿ ಹೋಗುತ್ತಾ ಇಲ್ವೋ ಅಂತೇಳಿ ಆಗ ಒಂದಿಷ್ಟು ಟೆಸ್ಟಿಂಗ್ಗಳ ಮಾಡಲಿಕ್ಕೆ ಮುಂದಾಗ್ತಾರೆ. ಸದ್ಯಕ್ಕೆ ಈಗ ಬಿಎಂಆರ್ಸಿಎಲ್ನ ಇಂಜಿನಿಯರ್ ಎಲ್ಲರೂ ಕೂಡ ಮತ್ತೊಮ್ಮೆ ಕಾಂಕ್ರೀಟನ್ನು ಹಾಕಿ ಸಿಮೆಂಟನ್ನು ಹಾಕಿ ಟೆಸ್ಟ್ ರೈಡ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಎರಡನೇ ಟೆಸ್ಟ್ ಡ್ರೈವ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಈಗ ಸರಿ, ನಮ್ಮ ಪ್ರಕಾರ ನಾವು ಯೋಚನೆ ಅಥವಾ ಅಂದಾಜನ ಮಾಡಿದ್ವಿ, ಅವ್ರ ಅಂದಾಜಿನ ಪ್ರಕಾರ ಯಾಕೆ ಈ ರೀತಿಯ ಗುಂಡಿ ಬಿತ್ತಂತೆ, ಅದ್ರ ಬಗ್ಗೆ ಏನಾದರೂ ಮಾಹಿತಿನ ಕೊಟ್ಟಿದ್ದಾರ ಲೋಕೇಶ್? ವಿದ್ಯಾ, ಯಾಕೆ ಗುಂಡಿ ಬಿತ್ತು ಅನ್ನುವ ಪ್ರಶ್ನೆಗೆ ಇದುವರೆಗೂ ಬಿಎಂಆರ್ಸಿಎಲ್ನ ಇಂಜಿನಿಯರ್ಗಳಾಗಲಿ MD ಆಗಲಿ ಯಾರು ಕೂಡ ಉತ್ತರ ಕೊಡುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಅವರು ಹೇಳುವಂಥದ್ದು ಯಾವ ಕಾರಣಕ್ಕೆ ಬಿದ್ದಿದೆ ಅಂತೇಳಿ ಇನ್ನೂ ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಮಣ್ಣಿನ ಪರೀಕ್ಷೆಯನ್ನು ಕೂಡ ಮಾಡಿದ್ವಿ. ಇಲ್ಲಿ ನೀವು ಗಮನಿಸ್ಬೋದು, ಇಷ್ಟು ಒಂದು ಸರ್ಕಲ್ ಏನಿದೆ, ಸರ್ಕಲ್ನ ಅಗಲದಲ್ಲಿ ಮಣ್ಣನ್ನು ತೆಗೆದು ಅಲ್ಲಿ ಟೆಸ್ಟನ್ನು ಮಾಡಿದ್ದಾರೆ. ಮಣ್ಣಿನ ಟೆಸ್ಟ್ನಲ್ಲೂ ಕೂಡ ಮಣ್ಣಿನಲ್ಲಿ ಯಾವುದೇ ರೀತಿಯ
ಇದಿಲ್ಲ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿದೆ ಮಣ್ಣು ಕೂಡ ಆದರೆ ಯಾಕೆ ಗುಂಡಿ ಬಿತ್ತು ಅನ್ನೋದು ಗೊತ್ತಾಗ್ತಿಲ್ಲ ಅದರ ಕೆಳಭಾಗದಲ್ಲಿ ಏನೋ BWSSPಯ ಪೈಪ್ಲೈನ್ ಹೋಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಅದರಿಂದ ಆಗಿದೆಯಾ ಯಾವುದರಿಂದ ಆಗಿದೆ ಅಂತ ಸೂಕ್ತ ಕಾರಣವನ್ನು ಪತ್ತೆ ಹಚ್ಚಲಿಕ್ಕೆ ಈಗಲೂ ಕೂಡ ಮುಂದಾಗಿಲ್ಲ ಮೊದಲು ಗುಂಡಿ ಮುಚ್ಚೋದಕ್ಕೆ ಈಗ ಮುಂದಾಗಬೇಕು ಅಂತೇಳಿ ಈಗ ಸ್ಥಳದಲ್ಲಿ ಟ್ರಾಫಿಕ್ ಪೊಲೀಸರು ಜೊತೆಗೆ BMSCಯನ್ನ ಇಂಜಿನಿಯರ್ ಎಲ್ಲರೂ ಕೂಡ ಇಡೀ ರಾತ್ರಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂತ ಆದ್ರೆ ಇದುವರೆಗೂ ಕೂಡ ಉತ್ತರವನ್ನ ಸಿಕ್ಕೇ ಇಲ್ಲ ಯಾಕೆ ಗುಂಡಿ ಬಿದ್ದಿದೆ ಅಂತ ಅದನ್ನ ಕಂಡುಕೊಳ್ಳೋದಕ್ಕೆ ಮುಂದಾಗ್ತಿದೀವಿ ಇನ್ನಷ್ಟು ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ ಟೆಸ್ಟ್ನಲ್ಲಿ ಯಾಕೆ ಗುಂಡಿ ಬಿದ್ದಿದೆ ಅನ್ನೋದನ್ನ ಕಾರಣವನ್ನ ತಿಳಿದುಕೊಳ್ಬೇಕಾಗತ್ತೆ ಅನ್ನುವಂಥ ಉತ್ತರವನ್ನು BMSCಯ ಇಂಜಿನಿಯರ್ಗಳು ಕೊಡ್ತಾ ಇರ್ತಕ್ಕಂಥದ್ದು ಸದ್ಯ ಸ್ಥಳದಲ್ಲೇ ಇನ್ನೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ ಕೆಲಸಗಳು ನಡೀತಾ ಇದ್ದಾವೆ ತದನಂತರ ಏನೆಲ್ಲ ಆಗುತ್ತೆ ಅಂತ ಕಾದು ನೋಡಬೇಕಾಗುತ್ತೆ ಇವತ್ತು ಕೂಡ ಗುಂಡಿ ಕಂಪ್ಲೀಟ್ ಆಗಿ ಮುಚ್ಚಿ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಥವಾ ಇಡೀ ದಿನ ಆ ಬ್ಯಾರಿಕೇಡ್ಗಳನ್ನು ಹಾಕಿ ಗುಂಡಿ ಕ್ಯೂರ್ ಆಗೋವರೆಗೂ ಕಾಯ್ತಾರೆ ಕಾದು ನೋಡಬೇಕಾಗಿದೆ ವಿದ್ಯಾ ಓಕೆ ಧನ್ಯವಾದ ಲೋಕೇಶ್ ತಮ್ಮ ಮಾಹಿತಿಗೆ